ಹೆಲೋ ನನ್ನ ಕುಟುಂಬದವರೇ, ಹೇಗಿದ್ರೆ ಎಲ್ಲರೂ? ಇವತ್ತು ನನಗೆ ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ನೋಡಿ ಇದು ರೊಟ್ಟಿ. ಒಳಗಡೆ ನೋಡಿ ಎಷ್ಟು ಇದೆ ಅಂತ ಹೇಳಿ, ಎಷ್ಟು ಸ್ಮೂತಾಗಿ ಯಾವ ರೀತಿ ಮಾಡೋದಂತ ಹೇಳಿ ಇವತ್ತು ನಾನು ನಿಮಗೆ ತೋರಿಸ್ತೀನಿ. ತುಂಬ ಸಿಂಪಲ್ ಇದು. ಆಲ್ಮೋಸ್ಟ್ ತುಂಬ ಅಕ್ಕಿ ರೊಟ್ಟಿ ನಾನು ಹಾಕಿದ್ದೀನಿ. ಎಲ್ಲವನ್ನೂ ನೀವು ಇಷ್ಟಪಟ್ಟಿದ್ದೀರಾ, ಇದನ್ನು ಕೂಡ ನೀವು ಖಂಡಿತವಾಗ್ಲೂ ಇಷ್ಟಪಡ್ತೀರಾ. ಹಾಗೆ ಇದು ತುಂಬ ಸಿಂಪಲ್ ಕೂಡ ಉಂಟು. ನೋಡಿ ತೋರಿಸ್ತಾ ಇದ್ದೀನಿ ನಾನು, ಎಷ್ಟು ಸ್ಮೂತಾಗಿ ಬಂದಿದೆ ನೋಡಿ. ನೋಡಿ ಒಳಗಡೆ ನೋಡಿ ಎಷ್ಟು ತುಂಬಿಕೊಂಡಿದೆ, ಎಷ್ಟು ಸ್ಮೂತಾಗಿ ತುಂಬ ಚೆನ್ನಾಗಿ ಬರುತ್ತೆ ಇದು. ಓಕೆ, ಬೆಳಗಿನ ಬ್ರೇಕ್ಫಾಸ್ಟೇ ಎಲ್ಲರಿಗೆ ತುಂಬ ಕಿರಿಕಿರಿಯಾಗಿರುತ್ತೆ. ಡೈಲಿ ಏನು ಮಾಡೋದು ಏನು ಮಾಡೋದಂತ ಒಮ್ಮೆ ಇದನ್ನು ಟ್ರೈ ಮಾಡಿ, ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಓಕೆ, ಯಾರು ನನ್ನ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ನೋಡಿ, ಅವರು ಈವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಓಕೆ, ಈಗ ತೋರಿಸ್ತೀನಿ ನಾನು ಯಾವ ರೀತಿ ಇದನ್ನು ಮಾಡೋದಂತೇಳಿ. ಫಸ್ಟಿಗೆ ನಾನಿಲ್ಲಿ 1.5 ಕಪ್ಪಷ್ಟು ಅಕ್ಕಿ ರೈಸನ್ನು ತೊಗೊಂಡಿದ್ದೀನಿ. ಇದನ್ನು ಆಲ್ರೆಡಿ ನಾನು ನೆನೆಸಿಟ್ಟಿದ್ದೀನಿ 2 ಗಂಟೆ ತನಕ. ಹಾಗೂ 1 ಕಪ್ಪಷ್ಟು ನಾನಿಲ್ಲಿ ರೈಸ್ ತೊಗೊಂಡಿದ್ದೀನಿ, ಬೇಯಿಸಿದ ರೈಸ್. ನೀವು ಯಾವುದು ವೈಟ್ ರೈಸ್ ಆದರೆ ವೈಟ್ ರೈಸ್ ತೊಗೊಳ್ಳಿ, ಯಾವ ರೈಸ್ ಯೂಸ್ ಮಾಡ್ತೀರಿ ಅದು ತೊಗೊಳ್ಳಿ. ಆಮೇಲೆ ನಾನಿಲ್ಲಿ 1 ಮೊಟ್ಟೆಯನ್ನು ತೊಗೊಂಡಿದ್ದೀನಿ. ಫಸ್ಟಿಗೆ ಇದೆಲ್ಲವನ್ನು ಹಾಕಿ ನಾವು ಗ್ರೈಂಡ್ ಮಾಡಲಿಕ್ಕುಂಟು. ಅಟ್ಲೀಸ್ಟ್ ಆದರೂ ನಾವು ಅಕ್ಕಿಯನ್ನು 1.5 ಗಂಟೆ ಅಥವಾ 1 ಗಂಟೆ ಆದರೂ ನೆನೆಸಿಡಲೇಬೇಕು. ಎಲ್ಲವನ್ನು ಹಾಕೋಣ. ಆಮೇಲೆ 1 ಕಪ್ ರೈಸ್ ಕೂಡ ಹಾಕ್ತಾ ಇದ್ದೀನಿ ನಾನು. ಆಮೇಲೆ ಇದಕ್ಕೆ ನಾನು 1 ಮೊಟ್ಟೆಯನ್ನು ಇದಕ್ಕೆ ನಾನು ಹೊಡಿತಾ ಇದ್ದೀನಿ. ಆಮೇಲೆ ನಾನಿಲ್ಲಿ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ. ಓಕೆ, ಇವಾಗ ಇದಕ್ಕೆ ನಾವು ಏನು ಮಾಡಬೇಕಂದ್ರೆ ಸ್ವಲ್ಪ ನೀರು ಹಾಕಿ ತುಂಬ ನೈಸ್ ಅಂದರೆ ನೈಸಾಗಿ ಗ್ರೈಂಡ್ ಮಾಡಲಿಕ್ಕುಂಟು. ಹಾಗೂ ನೀರು ಹಾಕುವಾಗ ಸ್ವಲ್ಪನೇ ನೀರು ಹಾಕಿ ಗ್ರೈಂಡ್ ಮಾಡಿ, ಯಾಕೆಂದರೆ ನಮಗಿದು ಸ್ವಲ್ಪ ದಪ್ಪನೇ ಬೇಕು. ದೋಸೆಕ್ಕೆಲ್ಲ ಯಾವ ರೀತಿ ಇಡ್ತೀವಿ ನೋಡಿ ಆ ರೀತಿಯೇ ಬೇಕು. ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಇದನ್ನು ಗ್ರೈಂಡ್ ಮಾಡಿ, ತುಂಬ ತೆಳು ಮಾಡಲಿಕ್ಕೆ ಹೋಗಬೇಡಿ. ಓಕೆ, ಇವಾಗ ಗ್ರೈಂಡ್ ಆಗಿದೆ, ನಾನು ಇವಾಗ ಹಾಕಿ ತೋರಿಸ್ತೀನಿ. ಹಾಗೂ ಒಮ್ಮೆಲೆ ತುಂಬ ದಪ್ಪ ಇದೆ ಆದರೆ ಯಾವ ರೀತಿ ಹದ ಇರಬೇಕಂತ ಹೇಳಿ ಕೂಡ ತೋರಿಸ್ತೀನಿ ನಿಮಗೆ. ಓಕೆ ನೋಡಿ, ನಾನು ಇದಕ್ಕೆ ಹಾಕಿದ್ದೀನಿ ಇವಾಗ. ನೋಡಿ ಇದು ಸ್ವಲ್ಪ ದಪ್ಪನೇ ಉಂಟು, ಇಷ್ಟು ದಪ್ಪ ಬೇಡ, ಇದಕ್ಕಿಂತ ಸ್ವಲ್ಪ ತೆಳು ಬೇಕು ನಮಗೆ. ದೋಸೆಗೆಲ್ಲ ಯಾವ ರೀತಿ ಇಡ್ತೀವಿ ನೋಡಿ ಆ ರೀತಿ, ಸ್ವಲ್ಪ ತೆಳು ಇದ್ದರೆ ನಾವು ಅದನ್ನು ಫ್ರೈ ಮಾಡುವಾಗ ತುಂಬ ಸ್ಮೂತಾಗಿ ಬರುತ್ತೆ. ಹಾಗೂ ದಪ್ಪ ಇದ್ದರೆ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ. ಹಾಗಾಗಿ ಇನ್ನು ಸ್ವಲ್ಪ ಸ್ಮೂತ್, ಸ್ವಲ್ಪ ನೀರು ಹಾಕಿದರೆ ಸಾಕು ಇದಕ್ಕೆ. ಹಾಗೂ ಇದನ್ನು ಉಬ್ಬಲಿಕ್ಕೆಲ್ಲ ಇಡಲಿಕ್ಕೆಲ್ಲ ತಕ್ಷಣವೇ ಮಾಡೋದು ಇದನ್ನು. ಓಕೆ, ನಾನಿಲ್ಲಿ ಸ್ವಲ್ಪ ನೀರು ಹಾಕಿ ಹಾಕಿ ಕಲಿಸ್ತಾ ಇದ್ದೀನಿ ಇದನ್ನು. ಇವಾಗಲೇ ಇದಕ್ಕೆ ಉಪ್ಪೆಲ್ಲ ಕರೆಕ್ಟ್ ಆಗಿದೆಯಾ ಎಲ್ಲ ನೋಡಿ ನೋಡಿ. ಉಪ್ಪು ಸರಿ ಇಲ್ಲದಿದ್ದರೆ ಉಪ್ಪು ಹಾಕಿ, ಬೇಕಿದ್ದರೆ ನೀವು ಕಡಿಯುವಾಗ ಇದಕ್ಕೆ ಕಾಯಿ, ತೆಂಗಿನಕಾಯಿ ಕೂಡ ಹಾಕ್ಬೋದು, ಸಕ್ಕರೆ ಕೂಡ ಹಾಕ್ಬೋದು. ಸಕ್ಕರೆ ಎಲ್ಲ ಹಾಕಿದರೆ ಹೀಗೇ ಇದನ್ನು ತಿನ್ಬೋದು ನಾವು. ಓಕೆ, ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ, ಈ ರೀತಿ ಇದ್ದರೆ ಸಾಕು ಇದು, ಇಷ್ಟು ದಪ್ಪ. ಓಕೆ, ಎಣ್ಣೆಯನ್ನು ಇವಾಗ ಆದಷ್ಟು ಅಗಲ ಪಾತ್ರೆಯಲ್ಲೇ ನೀವು ಎಣ್ಣೆಯನ್ನು ಬಿಸಿ ಮಾಡಲಿಕ್ಕೆ ಇಟ್ಟರೆ ತುಂಬ ಒಳ್ಳೆಯದು, ಯಾಕೆಂದರೆ ಆವಾಗ ನೀವು 2-3 ಒಟ್ಟಿಗೆ ಬಿಡ್ಬೋದು ಇದರಲ್ಲಿ, ಇಲ್ಲದಿದ್ದರೆ ಒಂದೊಂದೇ ಬಿಡಬೇಕಾಗುತ್ತೆ. ಹಾಗಾಗಿ ಇಂಥ ಪಾತ್ರೆ ಇದ್ದರೆ ಚೆನ್ನಾಗಿ ಎಣ್ಣೆ ಬಿಸಿ ಮಾಡಿ ಆಮೇಲೆ ನೋಡಿ 1 ಸ್ಪೂನಷ್ಟು ಇದನ್ನು ತೆಗೆದು, ಸಣ್ಣ ಸ್ಪೂನಲ್ಲಿ 1 ಸ್ಪೂನಷ್ಟು ತೆಗೆದು ನೋಡಿ ಈ ರೀತಿ ಬಿಡಬೇಕು. ಗೊತ್ತಾಯ್ತಲ್ಲ, 2-3 ಒಟ್ಟಿಗೆ ಬಿಡ್ಬೋದು ನೋಡಿ ಈ ರೀತಿ. ಜಾಗ ಇದೆ ಆದರೆ ಇನ್ನೂ ಕೂಡ 1 ಬಿಡ್ಬೋದು, ಆದರೆ ನಾನು ಇಲ್ಲಿ 3 ಬಿಡ್ತಾ ಇದ್ದೀನಿ ನೋಡಿ. ಈ ರೀತಿ ಉಬ್ಬಿಕೊಂಡು ಬರುತ್ತೆ ಇದು, ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಕಲ್ಲರ್ ಚೇಂಜ್ ಆಗುವವರೆಗೂ ನೀವು ಫ್ರೈ ಮಾಡಿದರೆ ಸಾಕು, ತುಂಬ ಹೊತ್ತು ಕೂಡ ತಗೊಳ್ಳೋದಿಲ್ಲ ಇದು, ಬೇಗನೆ ಫ್ರೈ ಆಗುತ್ತೆ ಇದು. ಎಣ್ಣೆ ಹಾಗೂ ತುಂಬ ಮೇಲೆ ತನಕ ಹಾಕಬೇಕಂತ ಇಲ್ಲ, ಸ್ವಲ್ಪನೇ ಇದರಲ್ಲಿ ಹಾಕಿದರೆ ಸಾಕು. ನಾನು ಹಾಕಿದ್ದೀನಿ ನೋಡಿ, ಅದೇ ರೀತಿ ಅಷ್ಟೇ ಹಾಕಿದರೆ ಸಾಕು. ನೀವು ತುಂಬ ಮೇಲೆ ತನಕ ಎಣ್ಣೆ ಹಾಕಬೇಕಂತ ಇಲ್ಲ, ಬಾಣಲೆ ತಗೊಳ್ಳೋದಾದರೂ ನೀವು ಅಷ್ಟೇ ತುಂಬ ಮೇಲೆ ತನಕ ಎಣ್ಣೆ ಹಾಕಬೇಕಂದ್ರೆ ಬಾಣಲೆಯಲ್ಲಿ ಕೂಡ ಸ್ವಲ್ಪನೇ ಎಣ್ಣೆ ಹಾಕಿ ಒಂದೊಂದೇ ಬಿಡ್ಬೋದು ನೀವು.
ಈ ರೀತಿ ಎರಡು ಸೈಡ್ ಕೂಡ ಕರೆಕ್ಟಾಗಿ ಫ್ರೈ ಮಾಡಿ. ಬೇಗನೆ ಫ್ರೈ ಆಗುತ್ತೆ ಹಾಗೂ ಜಾಸ್ತಿ ಎಣ್ಣೆ ಕೂಡ ಎಳ್ಕೊಳ್ಳಲ್ಲ. ಇದು ಗ್ಯಾಸನ್ನು ನಾನು ಫಾಸ್ಟಲ್ಲೇ ಇಟ್ಟಿದ್ದೀನಿ ಫ್ರೈ ಮಾಡುವಾಗ. ಓಕೆ ನೋಡಿ, ಇವಾಗ ಕಲರ್ ಚೇಂಜ್ ಆಗಿದೆ. ಇವಾಗ ಇದನ್ನು ತೆಗೆಯೋಣ. ಓಕೆ ನೋಡಿದ್ರಲ್ಲ, ಈ ರೀತಿ ಬರುತ್ತೆ ಇದು. ಓಕೆ ನೋಡಿದ್ರಲ್ಲ, ತುಂಬ ಸಿಂಪಲ್ ಉಂಟು. ಇದನ್ನು ಈಗ ತೆಗೆದು ನೀವು ಅದೇ ರೀತಿ ಉಳಿದದ್ದು ಕೂಡ ಎಣ್ಣೆ ಬಿಸಿ ಆದಮೇಲೆ ಬಿಟ್ಟರೆ ಆಯಿತು. ಇನ್ನೊಮ್ಮೆ ಕೂಡ ನಾನು ನಿಮಗೆ ತೋರಿಸ್ತೀನಿ. ಎಣ್ಣೆ ಫಾಸ್ಟಲ್ಲೇ ಇಡಿ, ಸ್ವಲ್ಪ ತಣ್ಣಗಾದರೆ ಎಳ್ಕೊಳ್ಳುತ್ತೆ ಎಣ್ಣೆ ಎಳ್ಕೊಳ್ಳುತ್ತೆ, ಹಾಗಾಗಿ ಫಾಸ್ಟಲ್ಲೇ ಇರಲಿ ಎಣ್ಣೆ. ನೋಡಿ, ಒಂದು ಸ್ಪೂನ್ ತೆಗೆದು ಈ ರೀತಿ ಸೈಡ್ ಸೈಡಿಂದ ಬಿಟ್ಟರೆ ಆಯಿತು. ತುಂಬ ಈಸಿ ಉಂಟು, ಒಮ್ಮೆಲೆ ಹಾಕಿಬಿಡಿ ಈ ರೀತಿ. ಓಕೆ ನೋಡಿದ್ರಲ್ಲ, ಆಮೇಲೆ ಸ್ವಲ್ಪ ಎಣ್ಣೆಯನ್ನು ಈ ರೀತಿ ಮೇಲೆ ಹಾಕಿ ಚೆನ್ನಾಗಿ ಉಬ್ಬಿಕೊಂಡು ಬರುತ್ತೆ ಇದು. ಎರಡು ಸೈಡ್ ಕೂಡ ಕರೆಕ್ಟಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿ. ನಾನು ಹೇಳಿದೆ ನೋಡಿ, ಇದಕ್ಕೆ ನೀವು ಬೇಕಿದ್ರೆ ಸ್ವಲ್ಪ ಬೆಲ್ಲ ಅಥವಾ ಸಕ್ಕರೆ ಕಾಯಿ ಹಾಕಿ ಗ್ರೈಂಡ್ ಮಾಡಿ ಇದೇ ರೀತಿ ದಪ್ಪವಾಗಿ ಹಾಕಿದರೆ ಅದನ್ನು ನೀವು ಹೀಗೇ ತಿನ್ಬೋದು. ಇದಕ್ಕೆ ನಿಮಗೆ ಚಟ್ನಿ ಅಥವಾ ಸಾಂಬಾರು ಏನಾದರೂ ಬೇಕಿರುತ್ತೆ ಅದನ್ನು ನೀವು ಹೀಗೇ ತಿನ್ಬೋದು ಟೀ ಒಟ್ಟಿಗೆ. ಓಕೆ ನೋಡಿದ್ರಲ್ಲ, ಇದೇ ರೀತಿ ನೀವು ಫ್ರೈ ಮಾಡಿದರೆ ಆಯಿತು. ತುಂಬ ಸಿಂಪಲ್ ಉಂಟು ನೋಡಿ. ತುಂಬ ಎಣ್ಣೆ ಮೇಲೆ ತನಕ ಮಾತ್ರ ಹಾಕಬೇಡಿ ನೋಡಿ. ಇಷ್ಟೇ ಎಣ್ಣೆಯಲ್ಲಿ ಚೆನ್ನಾಗಿ ಎರಡು ಸೈಡ್ ಕೂಡ ನೀವು ಕರೆಕ್ಟಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿ. ಓಕೆ ನೋಡಿ, ಇವಾಗ ಕಲರ್ ಚೇಂಜ್ ಆಗಿದೆ. ಇವಾಗ ನಾನು ಇದನ್ನು ಸೈಡಿಂದ ತೆಗಿತೀನಿ. ಬೇಕಿದ್ರೆ ನೀವು ನಾಲ್ಕು ಕೂಡ ಬಿಡ್ಬೋದು. ಕರೆಕ್ಟಾಗಿ ಎಣ್ಣೆನ ಇದು ಮಾಡಿ ತೆಗೆದು ಬಿಡಿ ಇದನ್ನು. ಓಕೆ ನೋಡಿದ್ರಲ್ಲ, ನೋಡಿ ಎಲ್ಲ ಮಾಡಿ ರೆಡಿ ಆಗಿದೆ ನೋಡಿ. ಚೂರು ಕೂಡ ಎಣ್ಣೆ ಎಳ್ಕೊಳ್ಳೋದಿಲ್ಲ, ತುಂಬ ಸ್ಮೂತಾಗಿ, ಎಷ್ಟು ಸ್ಮೂತಾಗಿದೆ ನೋಡಿ ಇದು. ನೋಡಿ ಓಪನ್ ಮಾಡುವಾಗ ನಿಮಗೆ ಗೊತ್ತಾಗುತ್ತೆ ನೋಡಿ, ಒಳಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ಅಂತ ಹೇಳಿ. ತುಂಬ ಟೇಸ್ಟಾಗಿರುತ್ತೆ ಇದು, ಹಾಗೂ ಸಿಂಪಲ್ ನೋಡಿ. ಕೇವಲ ಮೂರು ಇದರಲ್ಲಿ ಮಾತ್ರ ನಾವು ಇದನ್ನು ಎಷ್ಟು ಬೇಗ ಬೇಗನೆ ಮಾಡ್ಬೋದು. ಇದನ್ನು ಬೇಗ ಆಗುತ್ತೆ ಇದು ಬ್ರೇಕ್ಫಾಸ್ಟ್. ನಿಮಗೆ ಬೆಳಿಗ್ಗೆ ಗಡಿಬಿಡಿಯಲ್ಲಿ ಬ್ರೇಕ್ಫಾಸ್ಟನ್ನು ಬೇಗನೆ ಮಾಡ್ಬೋದು ನೀವು. ಒಳಗಡೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ ತುಂಬ ಚೆನ್ನಾಗಿದೆ ಅಲ್ವಾ. ಇದೇ ರೀತಿ ನಾನು ಉಳಿದದ್ದು ಕೂಡ ಮಾಡ್ತೀನಿ. ನೀವು ಕೂಡ ಮಾಡಿ ನನಗೆ ಹೇಳಿ, ಕಮೆಂಟ್ ಮಾಡಿ ಹೇಗಾಗಿತ್ತಂತ ಹೇಳಿ. ಹಾಗೂ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆದರೂ ಹೇಳಿ, ಲೈಕ್ ಮಾಡಿ. ಅಲ್ಲಿ ಲೈಕ್ ಉಂಟು, ಪ್ಲೀಸ್ ಲೈಕ್ ಮಾಡಿ. ಹಾಗೂ ಯಾರು ಇನ್ನೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ನೋಡಿ, ಅವರು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ನನ್ನ ರೆಸಿಪಿಯನ್ನು ವಾಟ್ಸಪ್ ಫೇಸ್ಬುಕ್ಕಲ್ಲಿ ಎಲ್ಲ ಶೇರ್ ಮಾಡ್ತಾಯಿರಿ. ಹಾಗೂ ಯಾರು ಇನ್ನೂ ಕೂಡ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಲಿಲ್ಲ ನೋಡಿ, ಅವರು ಕ್ಲಿಕ್ ಮಾಡಿ. ಯಾಕೆಂದರೆ ಆವಾಗಲೇ ನಾನು ಆನ್ಲೈನ್ ಬಂದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಸಿಗೋದು, ಹಾಗಾಗಿ ಕ್ಲಿಕ್ ಮಾಡಿ. ಓಕೆ, ನಾನು ಉಳಿದದ್ದು ಮಾಡ್ತಾ ಇರ್ತೀನಿ, ನೀವು ಕೂಡ ಇವತ್ತೇ ನೆನೆ ಹಾಕಿ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.